ನಾವು ಬಂದದ್ದನ್ನೆಲ್ಲ ಬರೀ ಲೇನಾ ಬ್ಯಾಂಕ್ ಆಗೇ ಹೊಂಟಿವೆ ಹೊರತು ದೇನಾ ಬ್ಯಾಂಕ್ ಆಗೋದು ಯಾವಾಗ ಬರೀ ತೊಗೊಳ್ಳೋದು ಏನು ಬೇಕಂದ್ರೆ ಏ ಬೇಕ್ರಿ ಎಷ್ಟು ಬಹಳಷ್ಟು ಬೇಕು ಯಾವಾಗ ಈಗ ಕೊಡ್ರಿ ಒಂದು ಜರ ಏನರ ಪರಿಶ್ರಮ ಇಲ್ಲ ಪುಕ್ಕಟ್ಟು ಕೊಟ್ಟರೆ ಭಾಳ ಚಲೋ ಇರ್ತದ್ರಿ ಬಹಳಷ್ಟು ಬೇಕು ಈಗ ಬೇಕು ಮತ್ತು ಸಾಕಷ್ಟು ಬೇಕು ಈಗ ಬೇಕು ಪುಕ್ಕಟ್ಟೇ ಬೇಕು ಶ್ರಮ ಇಲ್ಲ ಇದು ನಮ್ಮ ಸಂಸ್ಕೃತಿ ಅಲ್ಲ ನಮ್ಮ ಸಂಸ್ಕೃತಿ ಬಹಳ ಕಷ್ಟಪಟ್ಟು ಉಣಬೇಕು ಅಂತ ಹೇಳಿದಂಥ ಸಂಸ್ಕೃತಿ ನಮ್ಮ ಹಿರಿಯರು ನಮಗೆ ಬಹಳ ದೊಡ್ಡ ದೊಡ್ಡ ಕೊಡುಗೆಗಳನ್ನು ಕೊಟ್ಟು ಹೋಗಿದ್ದಾರೆ ನಮ್ಮ ಸಮಾಜ ರಚನೆಯನ್ನು ಎಷ್ಟು ಚಂದ ಮಾಡ್ಯಾರತ ನೋಡಿರಬೇಕು ಒಂದು ಊರುಗಳಲ್ಲಿ ಪ್ರತಿಯೊಂದು ಊರಿನಲ್ಲಿ ಸುಮಾರು ಅರುವತ್ತು ಪ್ರಕಾರದ ಕೆಲಸಗಳನ್ನು ಮಾಡುವಂತಹ ಜನಧಾರ ಚರ್ಮ ತಗಿಯುದರಿಂದ ಹಿಡ್ಕೊಂಡು ಚರ್ಮ ಹದ ಮಾಡೋದು ಚರ್ಮದಿಂದ ಬೇರೆ ಬೇರೆ ಕೆಲಸಗಳನ್ನು ಪ್ರತಿಯೊಂದು ಕಾಯಕದವ್ರಂತೇನದಾರ ಅವರು ಆರಾರು ಉಪಕಾಯಕಗಳನ್ನು ಮಾಡ್ಕೊಂಡು ಬಂದಾರ ಇಂಥ ಅರವತ್ತು ಕಾಯಕಗಳು ಅರವತ್ತು ಕಾಯಕಗಳಿಗೆ ಆರಾರು ಉಪಕಾಯಕಗಳು ಇವೆಲ್ಲ ಕೂಡಿ ಮುನ್ನೂರ ಅರುವತ್ತು ಬೇರೆ ಬೇರೆ ಕಾಯಕಗಳು ನಮ್ಮ ಹಳ್ಳಿಗಳಲ್ಲಿ ಇರ್ತಿದ್ದು ಅವರು ಇದನ್ನೆಲ್ಲ ಕಾಯಕಗಳನ್ನು ನಿರ್ವಹಣೆ ಮಾಡುವಾಗ ಯಾರು ಶ್ರೀಮಂತರಲ್ಲ ಯಾರು ಬಡವರಲ್ಲ ದೊಡ್ಡವರಲ್ಲ ಸಣ್ಣವರಲ್ಲ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಕೇಳಿರ್ಲಿಕ್ಕಿಲ್ಲ ಎಂದು ನಮ್ಮ ದೇಶದೊಳಗೆ ಬ್ರಿಟಿಷರು ಬರೋದಕ್ಕಿಂತಲೂ ಪೂರ್ವದಲ್ಲಿ ದೊಡ್ಡ ಶ್ರೀಮಂತರಿ ಯಾರು ಅಂದ್ರೆ ಚರ್ಮಕಾರರು ಅಂತೇನಿದ್ರು ಈ ದೇಶದ ಅತಿ ದೊಡ್ಡ ಶ್ರೀಮಂತರಾಗಿದ್ದರು ಅವರು ಚರ್ಮದ ಕೆಲಸ ಮಾಡುವವರು ಅತಿ ದೊಡ್ಡ ಶ್ರೀಮಂತರಾಗಿದ್ದರು ನೀವು ಅನ್ಬೋದು ಅದ್ಯಾಂಗ ಅಂತ ಯಾವುದಕ್ಕ ಬೇಡಿಕೆ ಹೆಚ್ಚು ಪೂರೈಕೆ ಕಡಿಮೆ ಆಗಿತ್ತು ಅಂದರೆ ಅದರ ರೇಟ್ ಯಾವಾಗಲೂ ಹೆಚ್ಚಿರ್ತದೆ ದನಗಳು ನೈಸರ್ಗಿಕವಾಗಿ ಸಾಯಬೇಕು ಅದರ ಚರ್ಮವನ್ನು ಹದಗೊಳಿಸಬೇಕು ಅದರಿಂದ ಎಲ್ಲ ಪ್ರಕಾರದ ಸಾಮಾನುಗಳನ್ನು ಮಾಡುವಂಥವ್ರು ನೀರು ಜಗ್ಗು ಮಟ್ಟಿ ಮಾಡೋರು ನೀರು ತರುವಂಥವುಗಳನ್ನು ಮಾಡೋದು ಹರಿಗೋಲುಗಳು ಸಹಿತ ಚರ್ಮದು ಇದ್ದು ಚಪ್ಪಲಿಗಳು ಚರ್ಮದು ನಗಾರಿಗಳು ಚರ್ಮದು ದನಗಳ ಶೃಂಗಾರ ವಸ್ತುಗಳೆಲ್ಲ ಚರ್ಮದು ವಾದ್ಯಗಳೆಲ್ಲ ಚರ್ಮದು ಇವೆಲ್ಲವಕ್ಕೂ ಒಬ್ಬೊಬ್ಬರು ಮೀಸಲಾಗಿದ್ದರು ಬರೀ ಚರ್ಮ ವಾದ್ಯಗಳನ್ನು ಮಾಡುವಂಥವ್ರು ಕೆಲವು ಜನರು ಇನ್ನು ಚರ್ಮದಿಂದ ಬೇರೆ ಬೇರೆ ಕಾಯಕದವರಿಗೆ ಬೇಕಾಗುವಂಥ ಸಲಕರಣೆಗಳನ್ನು ಮಾಡಿಕೊಡುವಂಥವ್ರು ಕೆಲವ್ರು ಚರ್ಮದಿಂದ ಒಕ್ಕಲುತನದ ಸಾಮಾನುಗಳನ್ನೇ ಮಾಡಿಕೊಡುವಂಥವ್ರು ಕೆಲವರು ಹಿಂಗೆ ಆರು ಉಪಕಸಬುಗಳು ಹಿಂಗೆ ಪ್ರತಿಯೊಂದು ಕಸಬುಗಳಲ್ಲಿ ಇಂಥ ಅರವತ್ತು ಕಸಬುಗಳು ನಮ್ಮ ದೇಶದೊಳಗೆ ಇದ್ದ ಅಂತಂದ್ರೆ ಯಾರು ದೊಡ್ಡವರು ಸಣ್ಣವರು ಅನ್ನೋ ಎರಡು ವರ್ಗಿದ್ದು ನಮ್ಮಲ್ಲಿ ಯಾರವರು ದೊಡ್ಡವರು ಸಣ್ಣವರು ಒಬ್ಬ ಮನುಷ್ಯ ಒಂದು ವ್ಯವಸಾಯ ಒಂದು ಕಾಯಕ ಮಾಡ್ತಿದ್ದ ಅಂದ್ರೆ ಆ ಕಾಯಕ ಮಾಡುವವನ ತ್ಯಾಜ್ಯ ಎಂತ ಏನಿರ್ತಿತ್ತು ಆ ಮತ್ತೊಬ್ಬ ಕಾಯಕದ ಮತ್ತೊಬ್ಬನ ರಾ ಮೆಟೀರಿಯಲ್ ಆಗಿರ್ತಿತ್ತು ಅದು ಕಚ್ಚಾ ವಸ್ತು ಆಗಿರ್ತಿತ್ತು ಒಬ್ಬ ಮನುಷ್ಯ ಏನು ಕಾಯಕ ಮಾಡಿದಂಥ ತ್ಯಾಜ್ಯ ಅಂತ ಒಗಿತಿದ್ದ ಅದು ಮತ್ತೊಬ್ಬಂದು ಈಗ ರೈತ ರಾಶಿ ಮಾಡಿದ ಅವಾಗ ಬ್ಯಾಡಂತ ಏನೇನು ಒಗೆದಿರ್ತಿದ್ದ ಅದು ಮತ್ತೊಬ್ಬ ಮತ್ತೊಂದು ಕಾಯಕ ಮಾಡುವಂಥವ್ರಿಗೆ ರಾ ಮೆಟೀರಿಯಲ್ ಆಗಿ ಕಚ್ಚಾ ಪದಾರ್ಥವಾಗಿ ಪೂರೈಕೆ ಆಗ್ತಿತ್ತು ಅದರಂತೆ ಒಬ್ಬ ಬಡಿಗರವ ಏನೇನು ಮಾಡಿ ಉಳಿದು ಉಳ್ದು ಸಾಮಾನು ಉಳಿತಿದ್ದು ಅವನು ಉಳಿದಂಥ ತುಣುಕುಗಳಲ್ಲಿ ಅವು ಮತ್ತೊಬ್ಬ ಹಸ್ತಕಲಾ ಕುಶಲನಾಗಿದ್ದಂಥ ವ್ಯಕ್ತಿ ಇದ್ದ ಅವನಿಗೆ ಇವು ರಾ ಹೀಗೆ ಯಾವ ಕಚ್ಚಾ ವಸ್ತುವನ್ನು ಪೂರೈಕೆ ಮಾಡ್ತಾನೆ ಅವ ದೊಡ್ಡವ ಕಚ್ಚಾ ವಸ್ತುವನ್ನು ಪಡೆಯುವಂಥವನು ಸಣ್ಣವ ಎರಡೇ ವರ್ಗಗಳು ನಮ್ಮ ದೇಶದಲ್ಲಿದ್ದು ದೊಡ್ಡವರು ಸಣ್ಣವರು ಇವರೆಲ್ಲರೂ ಜನ್ಮಾರಂಭದಿಂದ ಹಿಡ್ಕೊಂಡು ಅಂತ್ಯವಿಧಿಯವರೆಗೆ ಯಾವಾಗಲೂ ಕೂಡಿರ್ತಿದ್ರು ಇದು ನಮ್ಮ ದೇಶದ ಸಂಸ್ಕೃತಿ ಮಗು ಹುಟ್ಟಿತು ಅಂತಂದ್ರೆ ತೊಟ್ಟಲ್ದಾಗ ಹಾಕೋದಿತ್ತು ಅಂತಂದ್ರೆ ತೊಟ್ಟಲ್ದಾಗ ಹಾಕೋ ದಿವಸ ಎಲ್ಲ ಆಯುಗಾರರು ನಾವು ಯಾರ್ಯಾರು ಏನೇನಂತೀವಿ ಎಲ್ಲ ಕಾಯಕದವರು ಬರ್ತಿದ್ರು ಅದರೊಳಗೆ ಬಿದಿರಿನ ಕಾಯಕದವ್ರು ಇದ್ರು ಅಂತಂದ್ರೆ ಒಂದು ಮರ ಮಾಡ್ಕೊಂಡು ಬರ್ತಿದ್ರು ಆ ಕೂಸಿಗಾಗಿ ಬಟ್ಟಿ ಕಾಯಕದವರು ಬಟ್ಟಿ ತರ್ತಿದ್ರು ಪತ್ತಾರವ ಇದ್ದ ಆ ಒಂದಿಷ್ಟು ಆಭೂಷಣಗಳನ್ನ ತಗೊಂಡು ಬರ್ತಿದ್ದ ಮತ್ತೊಂದು ಕಾಯಕದವ್ರು ಇದ್ರು ಅವರ ಆ ಮಗುವಿಗಾಗಿ ಒಂದು ಏನಾರ ತೊಗೊಂಡು ಬರ್ತಿದ್ರು ಯಾವಾಗ ಮನುಷ್ಯ ಸಾಯ್ತಿದ್ನಲ್ಲ ಮುಂದೆ ಲಗ್ನದಾಗೂ ಎಲ್ಲ ಹಿಂಗ ನಡೀತಿತ್ತು ಮೂರು ಮೂರು ಐದೈದು ದಿವ್ಸ ಲಗ್ನ ಲಗ್ನ ಐತಂದ್ರೆ ಎಲ್ಲರೂ ಕಾಯಕದವ್ರು ಬಂದ್ರ ತಮ್ಮ ತಮ್ಮ ಸಾಮಾನು ತಗೊಂಡ್ ಬಂದು ಇವನ್ ಲಗ್ನ ಮಾಡಿ ಮನಿಗ ಹೋಗ್ತಿದ್ರು ಇವ್ ಮನೆಯವ್ ಒಟ್ಟ ತೊಂದರೆ ಅನ್ನೋದೇ ಇರ್ತಿರ್ಲಿಲ್ಲ ಅಂತಿಮ ವಿಧಿ ನಮ್ಮ ದೇಶದಾಗ ಏನು ಇತ್ತಲ್ಲ ಅಂತಿಮ ವಿಧಿ ಸಂದರ್ಭದೊಳಗೂ ಸಹಿತ ನೀವು ಸ್ವಲ್ಪ ಸೂಕ್ಷ್ಮವಾಗಿ ನಿರೀಕ್ಷಣೆ ಮಾಡ್ರಿ ಎಲ್ಲ ಕಾಯಕದವರು ತಮ್ಮ ತಮ್ಮ ಸಾಮಾನು ತಗೊಂಡು ಬಂದು ನಿಂದಿರ್ತಿದ್ರು ಒಬ್ಬ ನಾವಿದ ಅಂತ ಬರ್ತಿದ್ದ ಅವ ಬಂದು ಬಂದವನ ಎಲ್ಲ ಜಳಕ ಅದಕ್ಕೆ ಹೆಣಕ್ಕೆ ಜಳಕ ಮಾಡಿಸೋಕ್ಕಿಂತ ಮುಂಚೆ ಕಷ್ಟ ಮಾಡ್ತಿದ್ದ ಮತ್ತೊಬ್ಬವ ನೇಕಾರವ ಹೊಸ ಬಟ್ಟೆ ತರ್ತಿದ್ದ ಅವತ್ತ ಹಿಂಗೆ ಎಲ್ಲ ಕಾಯಕದವರು ತಮ್ಮ ತಮ್ಮ ಈಗ ಚರ್ಮ ಕೆಲಸ ಮಾಡೋವ ಹಲಗಿ ತೊಗೊಂಡು ಬರ್ತಿದ್ದವ ಮತ್ತೊಬ್ಬರು ಊದಾಕ ಬಾರಿಸೋಕ ಬರ್ತಿದ್ರು ಅವರು ಹಿಂಗೆ ಎಲ್ಲ ಕಾಯಕದವರು ಬಂದು ಅವನಿಗೆ ಅತ್ಯಂತ ಸಮ್ಮಾನದಿಂದ ಬೀಳ್ಕೊಟ್ಟು ಮನೆಗೆ ಹೋಗ್ತಿದ್ರು ಇಂಥ ಸಂಸ್ಕೃತಿ ನಮ್ಮದು ಇಷ್ಟೇ ಅಲ್ಲರಿ ಸಮಾಜದೊಳಗೆ ಒಬ್ಬ ಮನುಷ್ಯ ಯಾರ ಸನ್ಯಾಸ ತಗೋತೀನಿ ಅಂದ ಅವ ಊರಿಗೆಲ್ಲ ಆಮಂತ್ರಣ ಕೊಟ್ಟು ಬರ್ತಿದ್ದೆ ಇಂಥ ದಿವಸ ನಾನು ಸನ್ಯಾಸ ಸ್ವೀಕಾರ ಮಾಡೋವದೀನ್ರಿ ಅದಕ್ಕೆ ನೀವೆಲ್ಲರೂ ಆ ಸಮಾರಂಭಕ್ಕೆ ಬರಬೇಕು ಅಂತ ಅವರೆಲ್ಲರೂ ಬರ್ತಿದ್ರು ಬಂದು ಕೂಡಲೇ ಅವ್ರು ಬರುವಾಗ ಖಾಲಿ ಕೈಲೇ ಬರೋದು ನಮ್ಮ ದೇಶದಾಗ ಸಂಸ್ಕೃತಿ ಇಲ್ಲೇ ಇಲ್ಲ ಯಾವುದೇ ಸಮಾರಂಭಕ್ಕೆ ಹೋಗ್ಬೇಕಾದ್ರೆ ಕೈ ಜಾಡ್ಸ್ಕೊತ ಹೋಗಂಗಿಲ್ಲ ಕೈಯಾಗ ಏನರ ತೊಗೊಂಡ ಹೋಗೋದು ಅದರೊಳಗೆ ಯಾರು ಕಟ್ಟಿಗೆ ಕೆಲಸ ಮಾಡ್ತಿದ್ರು ಅವ್ರ ಕಡಾವ್ ತೊಗೊಂಡು ಬರೋರು ಬಿದಿರಿನ ಕೆಲಸ ಮಾಡವ ಒಂದು ದಂಡ ತೊಗೊಂಡು ಬರಾವ ಮತ್ತೊಬ್ಬ ಒಕ್ಕಲಿಗೆ ಇದ್ದ ಒಂದು ಕಮಂಡಲ್ ತೊಗೊಂಡು ಬರವ ಮತ್ತೊಬ್ಬ ಇದ್ದ ಬಿಳಿ ಬಟ್ಟೆ ತೊಗೊಂಡು ಬರವ ಮತ್ತೊಬ್ಬ ಅವ ಬಣಕಾರ ಅಂತ ಇರ್ತಿದ್ದ ಅವ ಕಾವಿ ಬಣ್ಣ ತೊಗೊಂಡು ಬರ್ತಿದ್ದ ನಿಮಗೆ ಬಟ್ಟಿಗೆ ಬಣ್ಣ ಹಾಕಕ್ಕೆ ಬೇಕ್ರಿ ಅಂತ ಹಿಂಗೆ ಎಲ್ಲ ಕಾಯಗದವ್ರು ಎಲ್ಲ ತೊಗೊಂಡು ಬಂದು ಅವ್ಗೆ ಕೊಡ್ತಿದ್ರು ಆಯ್ತು ಪಾ ಸನ್ಯಾಸಿ ಆಗ್ತಿ ಭಾಳ ಚಲೋ ಆಯ್ತು ಅಂತ ಅವ್ನು ನಮಸ್ಕಾರ ಮಾಡಿದ ಕೂಡಲೇ ಸನ್ಯಾಸಿ ಆಗೋ ಮನುಷ್ಯ ಎಲ್ಲರಿಗೂ ಕ್ಷಮಾ ಕೇಳ್ತಿದ್ದ ನನ್ನನ್ನು ಕ್ಷಮಿಸ್ಬೇಕು ನೀವೆಲ್ಲರೂ ಕೂಡಿ ಅಂತ ಯಾಕಂತ ಕೇಳಿದ್ರೆ ನಾವೆಲ್ಲರೂ ಪರಸ್ಪರ ಬಾಂಧವ್ಯದಿಂದ ಕೂಡಿದಂಥವ್ರು ನನ್ನಿಂದ ನಿಮ್ಮ ಆರ್ಥಿಕ ವೃದ್ಧಿ ಅನ್ನೋದು ಆಗ್ತಿತ್ತು ನಾವು ಆರ್ಥಿಕ ವೃದ್ಧಿಯಲ್ಲಿ ಪರಸ್ಪರ ಸಹಭಾಗಿಗಳು ಆದರೆ ನಾಳಿಂದ ನಿಮ್ಮ ಆರ್ಥಿಕ ವೃದ್ಧಿಯಲ್ಲಿ ಸ್ವಲ್ಪ ತನ್ನ ಕೊಡುಗೆಯನ್ನು ಹಾಕುವಂಥ ಮನುಷ್ಯ ಬಿಟ್ಟು ಹೊಂಟಾನ ಅಂದಾಗ ನನ್ನಿಂದ ನಿಮಗೆ ಆರ್ಥಿಕ ತೊಂದರೆ ಆಗುವಂಥ ಸಂಭವ ಐತಿ ಆದ್ದರಿಂದ ನನ್ನನ್ನು ಕ್ಷಮಿಸಬೇಕು ಅಂತಿದ್ದ ಆಗಲ್ಪ ನಮಗೆ ತೊಂದರೆ ಆಚೆ ಚಿಂತಿಲ್ಲ ನೀವೊಬ್ಬ ಬಹಳ ದೊಡ್ಡ ವ್ಯಕ್ತಿ ಆಗ್ತಿ ಹೋಗುವಂತ ಕಳಿಸ್ಕೊಡ್ತಿದ್ರು ಇದು ನಮ್ಮ ಸಮಾಜ ರಚನೆ